ಸುಮ್ಮನೆ ನಾವು ಭಗವದ್ಗೀತೆ ಶ್ಲೋಕ ಹೇಳ್ಬಿಟ್ರಾಯ್ತೆ, ಇಲ್ಲ ಧರ್ಮಂ ಕೊರು ಧರ್ಮಂ ಕೊರು ಧರ್ಮಂ ಕೊರು. ಧರ್ಮ ಅಂದರೆ ನಡೆಯೋದು, ಸತ್ಯ ಅಂದರೆ ನುಡಿಯೋದು. ಸತ್ಯಂ ವದ ಧರ್ಮಂಚರ ಅಂತ ಹೇಳ್ಕೋಬೇಕೆ ಹೊರತು ಧರ್ಮಂಚರ ಸತ್ಯಂ ವದ ಅಂತ ಹೇಳಿದ್ರೆ ಆಗುತ್ತೆಯೇ? ಇಲ್ಲ. ಅದರಿಂದ ಏನು ನುಡಿತೀವೋ ಹಾಗೆ ನಾವು ನಡೀತೀವಿ ಅನ್ಕೋಬೇಕು. ಅಂತಹ ನುಡಿ ನಡೆಗೆ ಸಮರಸ ಇದ್ದರೆ ಅದು ನಿಜಕ್ಕೂ ಕೂಡ ವ್ಯರ್ಥವಲ್ಲ, ಅದು ನಿಜವಾಗಿ ನಿಸ್ವಾರ್ಥವಾಗಿರ್ತಕ್ಕಂತಹ ಒಂದು ಫಲ. ಅಂತಹ ಒಂದು ಮನಸ್ಸು ನಮ್ಮದಾಗಬೇಕಾದರೆ ಬೆಳಿಗ್ಗೆ ಎದ್ದು ನಾವು ಪ್ರಕೃತಿ ಹೇಗೆ ನಮಗೆ ಉಲ್ಲಾಸವನ್ನು ಕೊಡುತ್ತೋ ಹಾಗೆ ನಮ್ಮ ಮನಸ್ಸಿಗೂ ಉಲ್ಲಾಸವನ್ನು ಕೊಡಬೇಕು ಅಲ್ವಾ? ನೀವೇ ಕೂತ್ಕೊಂಡು ಯೋಚನೆ ಮಾಡಿ, ಇದೇ ನಾನು ಹೇಳಬೇಕು ಅಂತಲ್ಲ, ಅಥವಾ ನಮ್ಮ ರೇಡಿಯೋ ಮೂಲಕ ನಾವು ಇದನ್ನು ನಿಮ್ಮೆಲ್ಲರಿಗೂ ತಿಳಿಸಬೇಕು ಅಂತಲೂ ಅಲ್ಲ. ನಮ್ಮ ಎದೆ ಒಳಗೆ ಒಂದು ರೇಡಿಯೋ ಇರುತ್ತಲ್ಲ ನಮ್ಮಲ್ಲಿ, ಅಂತ ನಮ್ಮ ರೇಡಿಯೋ ಅದು ಕೂಡ ಮಾತಾಡುತ್ತೆ ಅನ್ನೋದು ಮರಿಬಾರದು, ಮರಿಬೇಡಿ.